అక్కడ అక్కడ నోడండి. వయసు ఇవ్వకు బరకొద్దు. ಅದು ಪ್ರಕಾಶ್ ಅಲ್ಲ. ಏನು ಪ್ರಕಾಶ್ ಅಲ್ವಾ? ಮತ್ತೆ ಗಮನಿಸಿದೀರಾ, ನಿನ್ನೆ ರಾತ್ರಿ ನಾವು ಕ್ಯಾಂಪ್ ಮಾಡಿದಾಗಿಂದ ಏನೇನೋ ವಿಚಿತ್ರವಾಗಿ ನಡೀತಾ ಇದೆ. ಅದೆಲ್ಲಿಂದನೋ ಕಲ್ಲು ಬಿದ್ದಿದ್ದು, ಬೆಂಕಿ, ಬ್ಯಾಗ್ ಸುಟ್ಟು ಹೋಗಿದ್ದು, ವಾಟರ್ ಬಾಟಲ್, ಅದೆಲ್ಲ ಬೈ ಆಕ್ಸಿಡೆಂಟ್ ಅಲ್ವಾ? ಹಾಗಾದ್ರೆ ಇದು ಇದು ಆಕ್ಸಿಡೆಂಟಾ? ಈಗ ನೀವು ಹೇಳ್ತಾರದೇನು, ಇದನ್ನೆಲ್ಲ ದೇವನೋಭೂತನ ಮಾಡ್ತಾ ಇದೆ ಅಂತೀರಾ? ನವಿ, ನನಗೆ ಯಾಕೋ ಇವ್ರು ಹೇಳ್ತಾ ಇರೋದೆಲ್ಲ ನಿಜ ಅನಿಸ್ತಾ ಇದೆ. ಒಂದು ನಿಮಿಷ ಎಲ್ಲ ಕೂತ್ಕೊಳ್ಳಿ. ಏನು ಮಾಡ್ತಿದ್ಯಾ? ಕೂತ್ಕೊಳ್ಳೋದ? ಒಂದು ಟೆಸ್ಟ್ ಮಾಡಬೇಕು. ಎಲ್ಲ ಕೂತ್ಕೊಳ್ಳಿ, ಪೊಟ್ಟಿ ಕೂತ್ಕೊಳ್ಳೋ. ಸರಿ, ಈಗ ಇವ್ರು ಹೇಳಿದಾಗ ಇದನ್ನೆಲ್ಲ ದೇವನೋ ಭೂತನೋ ಪಿಚಾಚಿನೋ ಏನೋ ಒಂದು ಅದೇ ಇದನ್ನೆಲ್ಲ ಮಾಡ್ತಾ ಇದೆ ಅಂದಮೇಲೆ ನಮ್ಮ ಕಣ್ಣೆದುರಿಗೆ ಈ ಬಾಕ್ಸ್ನ ಜಸ್ಟ್ ಹೀಗೆ ಬೀಳಿಸ್ಲಿ ನೋಡೋಣ. ಏನು ನವಿ ನೀನು, ದೆವ್ವ ಇದೆಯೋ ಅಲ್ವ ಅಂತ ಕಂಡುಹಿಡಿಯೋದು ಇಷ್ಟೊಂದು ಸುಲಭ ಆಗ್ಬಿಟ್ಟಿದ್ರೆ ಯಾಕೆ? ನಮ್ಮ ಬೆನ್ ಹಿಂದೆ ಇವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದೆ ಅಂದಮೇಲೆ ನಮ್ಮ ಕಣ್ಣೆದುರಿಗೆ ಇದನ್ನು ಬೀಳಿಸೋದಕ್ಕೆ ಕಷ್ಟನಾ? ಯಾಕದಕ್ಕೆ ಭಯನಾ? ಸರಿ ಸರಿ, ಈಗೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರಿ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಅದು ಬಂದು ಈಗ ಇದನ್ನು ಬೀಳ್ಸುತ್ತೆ. ನೋಡಿದ್ರ ಯಾವ ದೆವ್ವಗೆ ಬಂದಿದ್ದಲ್ವಾ?